ಹಾಯ್ ನಮಸ್ಕಾರ ವೀಕ್ಷಕರೇ, ಸದ್ಯ ಈಗ ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳ ಬಿಡುಗಡೆಯ ಹಬ್ಬ ಜೋರಾಗಿ ನಡೀತಾ ಇದೆ. ಈ ಕೊರೋನಾದಿಂದಾಗಿ ಕಂಪ್ಲೀಟ್ ಲಾಕ್ಡೌನ್ ಸಂಪೂರ್ಣವಾಗಿ ಈಗ ಓಪನ್ ಆದ ನಂತರ ಚಿತ್ರಮಂದಿರಗಳಿಗೆ 100% ಆಕ್ಯುಪೆನ್ಸಿಯನ್ನು ಕೊಟ್ಟ ನಂತರದಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ತೆರೆಗೆ ಬರೋದಕ್ಕೆ ಸಜ್ಜಾಗಿವೆ. ಇನ್ನು ಕೆಲವೇ ಕ್ಷಣಗಳನ್ನು ಎಣಿಕೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಒಂದು ಕಡೆ ಕಿಚ್ಚ ಸುದೀಪ್ ರವರ ಕೊಟ್ಟಿಗೆ ಬಾತ್ರಿ ಬಿಡುಗಡೆ ಆಗ್ತಾ ಇದ್ರೆ ಅದರ ಎದುರಿಗೇನೆ ಸಲಗ ಕೂಡ ಬರ್ತಾ ಇದೆ. ದುನಿಯಾ ವಿಜಯ್ ಅವರ ಸಲಗ ಕೂಡ ಬರ್ತಾ ಇದೆ. ಕೆಲವು ದಿನಗಳ ಹಿಂದಷ್ಟೇ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾದ ಟೀಮ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯವನ್ನು ಏರ್ಪಡಿಸಿಕೊಂಡಿತ್ತು. ಪ್ರೀ ರಿಲೀಸ್ ಈವೆಂಟ್ ಅನ್ನು ಕೂಡ ಮಾಡಿತ್ತು. ಇತ್ತ ಕಡೆ ಕೋಟಿಗೊಬ್ಬ 3 ಸಿನಿಮಾದ ಪ್ರಚಾರ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಂತ ಕೆಲವೊಂದು ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದರೆ ಈಗ ಕಿಚ್ಚ ಸುದೀಪ್ ರವರು ಖುದ್ದಾಗಿ ತಾವೇ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಒಂದು ಕಡೆ ಸಲಗ ಟೀಮ್ ದೊಡ್ಡ ಮಟ್ಟದ ಪ್ರಚಾರ ಕಾರ್ಯ ಮಾಡಿದ್ರೆ ಇದಕ್ಕೆ ಕಿಚ್ಚ ಸುದೀಪ್ ರವರು ತಾನೊಬ್ಬನೇ ಸಾಕು ಎನ್ನುವ ಮಟ್ಟಕ್ಕೆ ಎಲ್ಲ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡು ಕಳೆದ ದಿನ ಅಂದರೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಈ ವೇಳೆ ಉತ್ತರ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ರವರು ಒಬ್ಬರು ಬಂದು ಕೂತರೆ ಸಾಕು ಮೀಡಿಯಾ ಮುಂದೆ, ಅಸಂಖ್ಯಾತ ಜನ ನೋಡ್ತಾರೆ, ಟಿ ಆರ್ ಪಿ ಕೂಡ ಹಾಗೆ ಬರುತ್ತೆ, ನೋಡುಗರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಕಿಚ್ಚ ಸುದೀಪ್ ಒಂದು ಥರದಲ್ಲಿ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು. ಇನ್ನು ಈ ವೇಳೆಯಲ್ಲಿ ಕಿಚ್ಚ ಸುದೀಪ್ ರವರ ಕೋಟಿಗೊಬ್ಬ 3 ಸಿನಿಮಾಕ್ಕೆ ಶಿವಣ್ಣ ಮತ್ತೆ ಉಪೇಂದ್ರ ಅವರು ಕೂಡ ವಿಶ್ ಮಾಡಿದ್ದಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಅವರು ನನ್ನ ಅಣ್ಣನ ರೀತಿಯಲ್ಲಿ ಅವರು ನಮಗೆ ವಿಶ್ ಮಾಡ್ದಲೆ ಬೇರೆ ಯಾರು ವಿಶ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ತಾವು ಅವರ ಚಿಕ್ಕವ್ರಿಗೆ ಅಂದರೆ ಎಲ್ಡರ್ ಬ್ರದರ್ಗಳಿಗೆ, ಚಿತ್ರರಂಗದಲ್ಲಿ ಹೊಸದಾಗಿ ಬರ್ತಾ ಇರತಕ್ಕಂಥ ಅದೆಷ್ಟೋ ನಟರಿಗೆ ಅದೆಷ್ಟೋ ಕಲಾವಿದರಿಗೆ ಕಿಚ್ಚ ಸುದೀಪ್ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ನೇರವಾದ ಉದಾಹರಣೆ ಅಂತಂದರೆ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆದಾಗ ಸುದೀಪ್ ಯಾವ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಮಾಡಿದ್ರು ಅನ್ನೋದನ್ನು ನೀವು ಬೇಕಿದ್ರೆ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡ್ಬೋದು. ಒಟ್ಟಾರೆ ಸುದೀಪ್ ಚಿತ್ರರಂಗದಲ್ಲಿ ಸ್ನೇಹವನ್ನು ಕಂಡುಕೊಳ್ಳುವ ಒಬ್ಬ ವ್ಯಕ್ತಿಯಾಗಿದ್ದಾರೆ, ಸ್ನೇಹವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸ್ನೇಹಿತರನ್ನ ಸುದೀಪ್ ರವರು ಚಿತ್ರರಂಗದಲ್ಲಿ ಹೊಂದಿದ್ದಾರೆ. ಅವರ ಜೊತೆಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಕೋಟಿಗೊಬ್ಬ 3 ಸಿನಿಮಾದ ಪ್ರಚಾರ ಕಾರ್ಯಕ್ಕೆ ಸುದೀಪ್ ಒನ್ ಮ್ಯಾನ್ ಆರ್ಮಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಚಿತ್ರತಂಡ ಕೂಡ ಅವರ ಜೊತೆಗೆ ಸೇರಿಕೊಳ್ಳಿ. ಕೋಟಿಗೊಬ್ಬ 3 ಚಿತ್ರದ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.